ಅವರಿಗೆ ಕುಷ್ಠರೋಗ ಆಗ್ತದೆ, ಅವರಿಗೆ ಏಡ್ಸ್ ಆಗ್ತದೆ. ಸನಾತನ ಧರ್ಮ ಅಂತಲ್ಲ, ಸನಾತನ ಧರ್ಮದಿಂದ ಏಡ್ಸ್ ಹೋಗಲ್ಲ. ಇವ್ರು ಎಲ್ಲಾರು ಎಂತ ಮೊಘಲ್ರಿ 8 ವರ್ಷ ಆದ್ರಿ ನಮ್ಮ ದೇಶ. ಔರಂಗಜೇಬರಂತ ಒಬ್ಬ ಕ್ರೂರ ಮತಾಂಧ ಒಬ್ಬ ರಾಜನಿಗೂ ಭಾರತವನ್ನ ಇಸ್ಲಾಮೀಕರಣ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮೊಹಮ್ಮದ್ ಗೌರಿ, ಖಿಲ್ಜಿ, ಮೊಹಮ್ಮದ್ ಗಜ್ನಿ ಎಷ್ಟು ಮಂದಿ ದೇಶದ ಮೇಲೆ ದಾಳಿ ಮಾಡಿದ್ದಾರೆ. ಎಂದೂ ಸನಾತನ ಧರ್ಮದ ಮೇಲೆ ಎಷ್ಟು ನಾಶ ಮಾಡ್ಬಿಟ್ಟಿರ್ತಾರೆ. ಎಲ್ಲಿಂದ ನಮ್ಮ ಸಾವಿರಾರು ವರ್ಷದ ಇತಿಹಾಸ. ಒಬ್ಬ ಮಂತ್ರಿ ಹೇಳ್ತಾನೆ ಇದು ಹುಟ್ಟಿಯಲ್ಲಿ ಎತ್ತಾರೆ, ಅವ್ರು ಹುಟ್ಟಿ ಯಾರಿಗೆ ಗೊತ್ತಿಲ್ಲ, ಅವ್ರು ಯಾರಿಗೆ ಹುಟ್ಟಿಯಾರ ನೋಡಿ. ಸನಾತನ ಧರ್ಮದ ಹುಟ್ಟಿನ ಬಗ್ಗೆ ಏನು ಪ್ರಶ್ನೆ ಮಾಡ್ತಾರೆ? ಇವ್ರಿಗೇನು ಧಮ್ಮ ತಕ್ಕತ್ತಿದ್ರೆ ಇಸ್ಲಾಂ ಹುಟ್ಟಿನ ಬಗ್ಗೆ ಪ್ರಶ್ನೆ ಮಾಡಿ, ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಪ್ರಶ್ನೆ ಮಾಡಿ. ಸನಾತನದಾಗೆ ಹುಟ್ಟದವ್ರು ಕರುಣಾನಿಧಿ ಯಾವನು? ಒರಿಜಿನಲ್ ಏನು ಕ್ರಿಶ್ಚಿಯನ್. ಇವೆಲ್ಲ ಕೆಟ್ಟ ಹುಳುಗಳು ಏನದಾವು ಎಲ್ಲ ಹೊರಗೆ ಬರ್ಲಕತ್ತಾವು. ಇವತ್ತು ನಾಶ ಸಮೀಪ ಡಿ ಎಂ ಕೆ ಅದು ನಾಶ ಆಗುದು. ಮತ್ತೆ ನಂಗೆ ತಮಿಳ್ನಾಡು ಹೋಗಲ್ಲ. ಕಾಂಗ್ರೆಸ್ ಯಾವಾಗಲೂ ದೇಶದ ವಿರುದ್ಧ ಕೆಲಸ ಮಾಡಿ, ಅವ್ರು ಯಾವಾಗಲೂ ಕಾಂಗ್ರೆಸ್ ಬ್ರಿಟಿಷರ್ ಏಜೆಂಟ್ ಆಗಿ ಕೆಲಸ ಮಾಡ್ಯಾರ. ಭಾರತ ಅನ್ನುವಂಥದ್ದು ಇದು ಸಾವಿರಾರು ವರ್ಷಗಳಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರೆ ಸಂವಿಧಾನದಲ್ಲಿ ಎಲ್ಲ ಕಡೆ ಭಾರತದ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪಕ್ಷ ಕಟ್ಟದ ಸಂವಿಧಾನದಲ್ಲಿ ಅವಕಾಶ ಕೊಟ್ಟರೆ ಬಾಬಾ ಸಾಹೇಬ್ರ ಸಂವಿಧಾನದಂತಾನೆ ಈ ದೇಶದಲ್ಲಿ ಭಾರತ ಭಾರತೀಯ ಅಂದನು. ಈ ದೇಶದ ಭಾರತ ಅನ್ನುವಂಥದ್ದು ನಮ್ಮ ಮೂಲ ದೇಶದ ಹೆಸರು. ಈಗೇನು ಅಪರಾಧ ಏನಿದೆ? ಭಾರತ ದೇಶದ ಸಾವಿರಾರು ವರ್ಷಗಳಲ್ಲಿ ಇಂಥದ್ದು ಭಾರತ ಭೂಮಿ ಅಂತ ಕರ್ತಾರೆ. ಆದ್ರೆ ಕಾಂಗ್ರೆಸ್ನವರು ಏನ ಅವ್ರ ನಡವಳಿಕೆ ಏನಿದೆ ಆ ನಡವಳಿಕೆ ನೋಡಿದ್ರೆ ಇವರು ಕಾಂಗ್ರೆಸ್ನವ್ರು ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು. ನಿಜವಾದಂತ ಹೋರಾಟಗಾರರೇ ಬೇರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಲೋಕಮಾನ್ಯ ತಿಲಕ್, ಇವರೆಲ್ಲ ನಕಲಿ ಹೋರಾಟಗಾರ.